ನೋಡಿ, ಪೊಲೀಸರು ಯಾವುದೇ ಒಂದು ಘಟನೆ ಆದಾಗ, ಕಾನೂನು ವಿರುದ್ಧವಾದಂಥ ಘಟನೆಗಳಾದಾಗ ಅದನ್ನು ಅವರು ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು. ಆ ಕ್ರಮಗಳು ತಗೊಳ್ತಕ್ಕಂಥದ್ರಲ್ಲಿ ನಮ್ದು ಯಾವುದೇ ಹಸ್ತಕ್ಷೇಪ ಇರೋದಿಲ್ಲ. ಅದನ್ನು ಅವರು ಮಾಡಬೇಕಾಗ್ತದೆ, ಮಾಡಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಕ್ರಮ ಆಗಬೇಕು. ಅದು ಇಂಥವರು ಅಂಥವರು ಅದೆಲ್ಲ ನೋಡುವಂಥದ್ದಲ್ಲ ಅಲ್ವಾ. ಅದನ್ನು ಅವ್ರು ಮಾಡ್ತಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು. ಮತ್ತು ನಮ್ಮ ಪ್ರಯತ್ನ ಏನಂತ ಹೇಳಿದ್ರೆ ಶಾಂತಿ ಮತ್ತು ಸುವ್ಯವಸ್ಥೆ, ಸಾಮರಸ್ಯ ಇದು ಇರಬೇಕು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ. ಅದಕ್ಕೆ ನಮ್ಮ ಎಲ್ಲ ಪ್ರಯತ್ನಗಳು ನಾವು ಮಾಡಬೇಕಾಗ್ತದೆ, ಎಲ್ಲರೂ ಮಾಡಬೇಕಾಗ್ತದೆ, ಮತ್ತು ಸಾರ್ವಜನಿಕರು ಕೂಡ ಅದಕ್ಕೆ ಸಹಕಾರ ಕೊಡಬೇಕಾಗ್ತದೆ. ಈಗ ಸರ್, ಒಂದು ನಿನ್ನೆ ಎರಡು ಸ್ಟ್ಯಾಬಿಂಗ್ ಆಗಿದೆ, ಈಗಾಗಲೇ ನನಗೆ ಗೊತ್ತಿರೋ ಹಾಗೆ 3-4 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಉಳಿದಿರೋರು ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅದು ಎವಿಡೆನ್ಸ್ ನೋಡಿಕೊಂಡು ಅದನ್ನು ಕೂಡ ಕ್ರಮ ತಗೊಳ್ತಾ ಇದ್ದಾರೆ ಪೊಲೀಸವರು. ಅದರಲ್ಲಿ ನಿಷ್ಪಕ್ಷಪಾತವಾಗಿ ಅವರು ಕ್ರಮ ತಗೊಳ್ತಾರೆ. ಯಾವುದೇ ರೀತಿಯ ಇದರಲ್ಲಿ ರಾಜಕೀಯದ ಹಸ್ತಕ್ಷೇಪಕ್ಕೆ ಅವಕಾಶ ಇರೋದಿಲ್ಲ. ನಾವು ಕೂಡ ಅದಕ್ಕೇನು ಇಂಟರ್ಫಿಯರ್ ಆಗೋದಿಲ್ಲ. ಸರ್, ಕೋಮುವಾದಿ ಕತೆ ತಳಿಲಿಕ್ಕೆ ಒಂದು ವಿಂಗ್ ಮಾಡ್ತೇನೆ ಅಂತ ಹೇಳಿದ್ರು, ಕಾರ್ಯನಿರ್ವಹಿಸ್ತಾ ಇದೆ ಅಂದರೆ ನೀವು ಆರಂಭದಲ್ಲಿ ಸರ್ಕಾರ ಬಂದ ಆರಂಭದಲ್ಲಿ ಹೇಳ್ತಾ ಇದ್ದೇನೆ. ಅದೇ, ಅದು ಗೃಹ ಸಚಿವರು ಅದೊಂದು ಮಾಡ್ತೀವಿ ಅಂತ ಹೇಳಿ, ಆ್ಯಂಟಿ ಕಮ್ಯುನಲ್ ವಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಯಾವ ಹಂತದಲ್ಲಿದೆ ನನಗೆ ಪೂರ್ತಿ ಮಾಹಿತಿ ಇಲ್ಲ. ಆದರೆ ಕಳೆದ 2.5 ತಿಂಗಳು 3 ತಿಂಗಳು ಹೆಚ್ಚು ಕಡಿಮೆ ಎಲ್ಲ ಚುನಾವಣೆಗಳಲ್ಲೇ ನಾವೆಲ್ಲರೂ ಕೂಡ ಬ್ಯುಸಿ ಇದ್ದು, ಈಗ ಮತ್ತೆ ಮುಂದೆ ಇನ್ನೇನೇನು ನಾವು ಮಾಡಬೇಕಾಗ್ತದೆ ಖಂಡಿತವಾಗಿಯೂ ನಾನು ಕೂಡ ಗಮನ ಕೊಡ್ತೀನಿ. ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಸಾಮರಸ್ಯವನ್ನು ಕಾಪಾಡ್ತಕ್ಕಂಥದ್ದು ನಾವು ಎಲ್ಲರ ಜವಾಬ್ದಾರಿ, ಎಲ್ಲರ ಕರ್ತವ್ಯ. ಯಾರೇ ಪ್ರಚೋದನೆಕಾರಿ ಶಕ್ತಿಗಳಿದ್ದರೆ, ಯಾವುದೇ ಧರ್ಮ ಜಾತಿ ಭಾಷೆಯವರು ಯಾರೇ ಇರ್ಬೋದು, ಅವರಿಗೆ ನಾವು ಯಾರೂ ಕೂಡ ಸಹಕಾರ ಕೊಡಬಾರ್ದು. ಅದು ಇಂಥವ್ರು ಅಂಥವ್ರು ಅಂತ ನಾನು ಹೇಳಕ್ಕೆ ಹೋಗಲ್ಲ. ಯಾರೇ ಇರ್ಬೋದು ಅವರಿಗೆ ನಾವು ಸಹಕಾರ ಕೊಡಬಾರ್ದು, ಯಾಕಂದರೆ ಅದರಿಂದ ತೊಂದರೆ ಆಗೋದೇ ಹೆಚ್ಚೇ ಹೊರತು ಯಾರಿಗೂ ಒಳ್ಳೆಯದೇನೂ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾಕೋ ಮಾಡಿದ್ದಾರೆ, ಯಾಕೆ ಆಯಿತು ಅಂತ ಹೇಳಿದ್ರೆ ಅದರ ಬಗ್ಗೆ ಈಗ ಪೊಲೀಸವರು ಅದಕ್ಕೆ ಅವರು ಕೂಡ ಕ್ರಮ ತಗೊಳ್ತಾರೆ. ಅದು ಆಗಿರುವಂಥ ಘಟನೆಗೆ ಕಾರಣಗಳು ಏನೇ ಇರ್ಬೋದು, ಆದರೆ ನಾವು ಕಾನೂನನ್ನು ಕೈಯಲ್ಲಿ ತಗೊಂಡಾಗ ಅದನ್ನು ನಾವು ಯಾರೂ ಕೂಡ ಕ್ಷಮಿಸೋಕ್ಕಾಗೋದಿಲ್ಲ. ಆಯಿತಾ, ಸಿಸಿ ಕ್ಯಾಮ್ರಾ ಫುಟೇಜ್ ನೋಡುವಾಗ ಭಾರತ್ ಮಾತಕ್ಕೆ ಜೈ ಹೇಳಿದ ನಂತರ ಅವರು ಅಟ್ಟಾಡಿಸ್ಕೊಂಡು ನೋಡಿ ಏನೇನಾಗಿದೆ ಅದು ಪೊಲೀಸಲ್ಲಿ ಬೇಗ ಅವರ ವರದಿಯಲ್ಲಿ ಬರ್ತದೆ. ಅದು ಯಾವಾಗಾಯಿತು, ಹಿಂದೆ ಏನಾಯಿತು, ಕೆಲವರು ಜನ ಪ್ರಚೋದನೆ ಮಾಡಿದರೂ ಮಾಡಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಮಾಡಿರ್ಬೋದು, ಆದರೆ ಸಂಯಮವನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಕೂಡ ಇದೆ ಅಲ್ವಾ. ಅದಕ್ಕೋಸ್ಕರ ಯಾರೇ ಪ್ರಚೋದನೆ ಮಾಡಿದ್ರು ಕೂಡ ಅದನ್ನು ನಾವು ನೋಡಿಕೊಂಡು ನಮ್ಮ ನಡವಳಿಕೆ ಆ ಥರ ಇರಬೇಕಾಗ್ತದೆ. ಕಾನೂನನ್ನು ಕಾನೂನನ್ನು ಕೈಗೆ ತೊಗೊಂಡ ಮೇಲೆ ಅದು ಕಾನೂನಿನ ಕ್ರಮ ಆಗಲೇಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಅದರಲ್ಲಿ ಯಾರೂ ಹಸ್ತಕ್ಷೇಪ ಮಾಡುವಂಥ ಪ್ರಶ್ನೆ ಬರಲ್ಲ. ಸರ್, ಇದು 3ನೇ ಪ್ರಕರಣ ಜಿಲ್ಲೆಯಲ್ಲಿ ನಡೀತಾ ಇರೋದು, ಇಂಥದ್ದು ಬಿಜೆಪಿ ವಿಜಯೋತ್ಸವದ ವಿಚಾರದಲ್ಲಿ ಯಾಕೆ ಪದೇ ಪದೇ ಇಂಥ ಘಟನೆ? 3ನೇ ಪ್ರಕರಣ ಅಂತ ನನಗೆ ಇದೊಂದು ಪ್ರಕರಣ ಗೊತ್ತಿದೆ, ಇದಾಗಿದೆ ಅಂತ. ಇದರ ಮೇಲೆ ಕ್ರಮ ತಗೊಂಡಿದ್ದಾರೆ. ಇನ್ನೊಂದು ಕಡೆಯೂ ಕೂಡ ಯಾರೋ ಇಬ್ಬರ ಮೇಲೆ ಮಾತುಕತೆ ಆಗಿ ಅವರಿಬ್ಬರ ಮೇಲೆ ಘರ್ಷಣೆ ಆಯಿತು ಅಂತ ಅದರಲ್ಲೂ ಕೂಡ ಪೊಲೀಸರು ಕೇಸ್ ತಗೊಂಡಿದ್ದಾರೆ. ಅದರಿಂದ ಇದು ಇಂಥವರು ಇಂಥ ಘಟನೆಗಳಾದಾಗ ನಾವು ನ್ಯೂಟ್ರಲ್ ಆಗಿರಬೇಕು, ಸರ್ಕಾರ ನ್ಯೂಟ್ರಲ್ ಆಗಿರಬೇಕು, ರಾಜಕಾರಣಿಗಳು ನ್ಯೂಟ್ರಲ್ ಆಗಿರಬೇಕು. ನಾವು ಅದನ್ನು ಆ ಕೆಲಸವನ್ನು ನಾವು ಮಾಡ್ತೀವಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.